ಈಗ ಕೈ ತುಂಬ ಸಂಬಳ ಇದೆ ಒಮ್ಮೆ ಹಿಂದೆ ತಿರುಗಿ ನೋಡಿದಾಗ ಹಿಂಗೆ ಅನ್ಸುತ್ತೆ ಹನ್ನೆರಡು ರೂಪಾಯಿ ಇಪ್ಪತ್ತು ರೂಪಾಯಿ ದುಡಿತಾ ಇದ್ರಿ ಮೇಡಮ್ ತುಂಬ ಮಜಾ ಇದೆ ಅಂತಂದರೆ ನಾನು ನಮ್ಮ ಫ್ಯಾಮಿಲಿಲಿ ಒಂದು ಸಾಲ ಅಂತ ನನಗೆ ಗೊತ್ತಿದ್ದಂಗೆ ತುಂಬ ಕಷ್ಟ ಕೊಟ್ಟಿದ್ದು ಮೂವತ್ತು ಸಾವಿರ ರೂಪಾಯಿ ಅಂತಂದರೆ ಅವತ್ತಿಗೆ ಮೂವತ್ತು ಸಾವಿರ ರೂಪಾಯಿ ಎಷ್ಟಿದಿತ್ತು ಅಂದರೆ ನನ್ನ ಮೈಂಡೊಳಗೆ ಇವತ್ತು ಹಂಗೆ ಕೂತಿದ್ದೆ ಜೀವನದಲ್ಲಿ ನಾನು ಒಂದು ವರ್ಷಕ್ಕೆ ಈ ಮೂವತ್ತು ಸಾವಿರ ರೂಪಾಯಿ ದುಡಿದ್ಬಿಟ್ಟು ನಮ್ಮ ಅಪ್ಪ ಅಮ್ಮನ ಸಾಲ ಕ್ಲಿಯರ್ ಮಾಡಿಬಿಟ್ಟು ಜೀವನದಲ್ಲಿ ಚೆನ್ನಾಗಿರ್ಬೇಕು ಅನ್ನೋದು ಅಷ್ಟೇ ನನ್ನ ಆ್ಯಂಬಿಷನ್ನು ಅದು ಎಷ್ಟು ನಿಸ್ವಾರ್ಥವಾಗಿ ನಾನು ಅವತ್ತು ತಂದ್ಕೊಂಡಿದ್ದೆ ಚಿಕ್ಕ ಹುಡುಗಿದ್ದಾಗ ದೇವ್ರ ಆಶೀರ್ವಾದ ಇವತ್ತು ನಾನು ಒಂದು ದಿನಕ್ಕೆ ಅದು ದುಡಿಯೋ ಮಟ್ಟಕ್ಕೆ ದೇವ್ರು ನನಗೆ ಕೊಟ್ಟಿಯೇ ಜನರ ಆಶೀರ್ವಾದಿಂದ ಇವತ್ತು ತುಂಬ ಚೆನ್ನಾಗಿ ಕೈ ತುಂಬ ಸಂಬಳ ಇದೆ ಕೈ ತುಂಬ ಖುಷಿ ಇದೆ ಫ್ಯಾಮಿಲಿ ಜೊತೆಗೆ ತುಂಬ ಚೆನ್ನಾಗಿದ್ದೀನಿ ಮೇಡಮ್ ಓಕೆ ಆ ಮೂವತ್ತು ಸಾವಿರ ಅಂತ ಸಾಲ ಮಾಡಿದ್ರಿ ಅನ್ನು ಯಾವ ಕಾರಣಕ್ಕೆ ಮಾಡಿದ್ರಿ ಮೇಡಮ್ ಏನಾಗ್ತಿತ್ತು ಅಂದ್ರೆ ಅವಾಗ ನೀವು ಏನೇ ಮಾಡಿದ್ರು ಈಗ ನೋಡಿ ನಾವು ಅವಾಗ ಮಿಲ್ಟೆ ಹೊಡೆಯೋದು ಅಂತೇಳ್ತಾರೆ ಈ ಗುತ್ತೆ ಹೊಡೆಯೋದು ಒಂದು ವರ್ಷಕ್ಕೆ ಇಷ್ಟು ಬೇರೆಯವ್ರ ಹೊಲನ ಗುತ್ಕೆ ಮಾಡ್ತಿದ್ವಿ ಅಲ್ಲೇನಾಗೋದು ಅಂತಂದರೆ ಅವ್ರಿಗೊಂದು ಎರಡು ಚೀಲ ರಾಗಿ ಅದು ಇದು ಕೊಡ್ತಿದ್ವಿ ನಾವು ಮಾಡಿರ್ತಕ್ಕಂಥ ಸಾಲ ಏನಿದೆ ಮನೆ ಕಟ್ಟಕ್ಕೆ ಮಾಡಿದ್ದೆ ಆ್ಯಕ್ಚುಲಿ ಸಾಲ ಮನೆ ಕಟ್ಟಕ್ಕೆ ಒಂದು ಎಕರೆ ಒಲೆನೂ ಮಾರಿ ಮತ್ತು ಸಾಲ ಮಾಡಿ ನಮ್ಮ ಹತ್ತಿರದ ರಿಲೇಷನಲ್ಲೇ ಸಾಲ ಮಾಡಿದ್ದು ಕೂಡ ಅದೇನಾಗೋಯಿತು ಮೂವತ್ತು ಸಾವಿರ ರೂಪಾಯಿ ದೊಡ್ಡದು ದೊಡ್ಡದಾಕಾಯಿತು ಅಂದರೆ ನಿಮಗೆ ವರ್ಷಕ್ಕೊಂದು ಸಲ ನಾವು ಶೇಂಗಾ ಬೆಳಿತಿದ್ವಿ ರಾಗಿ ಬೆಳಿತಿದ್ವಿ ಎಲ್ಲ ಬೆಳೆದ್ರೆ ಅದನ್ನು ಮಾರಿದ್ರೆ ವಾಪಸ್ ನಮ್ಮ ಅಪ್ಪ ನಮಗೆ ಒಂದು ಸಾವಿರ ರೂಪಾಯಿ ಎಂಟುನೂರು ರೂಪಾಯಿ ಒಂದುವರೆ ಸಾವಿರ ರೂಪಾಯಿ ತಗೊಂಬರೋದು ವರ್ಷ ಪೂರ್ತಿ ಅದರಲ್ಲಿ ಹೆಂಗೆ ಮಾಡೋದು ಉಳಿದಿದ್ದೆಲ್ಲ ಬರೀ ಬಡ್ಡಿಗೆ ಹೋಗೋದು ಅದು ನನ್ನ ತಲೆ ಒಳಗೆ ಹೆಂಗೆ ಹೋಗಿತ್ತು ಅಂದರೆ ಅಯ್ಯೋ ಶೂನ ವರ್ಷಲ್ಲ ಕಷ್ಟಪಟ್ಟಿದ್ದು ನಾವು ನೀರು ಬಿಟ್ಟಿದ್ದು ನಾವು ವ್ಯವಸಾಯ ಮಾಡಿದ್ದು ನಾವು ಎಲ್ಲ ಬರೀ ಬಡ್ಡಿಗೆ ಹೋಗುತ್ತಲ್ಲ ಮತ್ತು ಜೀವನ ಹೆಂಗೆ ಭಾಳ ಫೀಲಿಂಗ್ ಆಗ್ಬಿಟ್ಟಿತ್ತು ಅವಾಗ ಆ ಟೈಮಲ್ಲಿ ಅಂದ್ಕೊಂಡಿದ್ದು ಇದನ್ನ ನಾನು ಹೆಂಗಾರ ಮಾಡೋ ಒಂದು ವರ್ಷಕ್ಕೆ ದುಡ್ದು ಇದನ್ನು ತೀರಿಸ್ಬೇಕು ಗುರು ಅಂತ ಅವಾಗ ಅಂದ್ಕೊಂಡಿದ್ದು ನಾನು ಸರಿ ಈಗ ನೀವು ಹೇಳ್ತಾ ಇದ್ರಿ ಮೂವತ್ತು ಸಾವಿರ ರೂಪಾಯಿ ನಾವು ಸಾಲ ಮಾಡಿದ್ವಿ ಅಂತ ಯಾವಾಗ ಮಾಡಿದ್ದು ಅದನ್ನು ತೀರಿಸಿದ್ವಿ ಯಾವಾಗ ಅಂತೇಳಿ ನಾನೊಂದು ಎಸ್ ಎಲ್ ಸಿ ಹದಿನೈದು ಹದಿನಾರು ವರ್ಷ ಇರ್ಬೋದು ಆ ಟೈಮಲ್ಲಿ ಮಾಡಿದ್ದು ನಾನು ಬೆಂಗಳೂರಿಗೆ ಬಂದ ಮೇಲೆ ತೀರಿಸಿದ್ದು ಅಂತಂದರೆ ಅವಾಗ ನಾನು ಯಶವಂತ ಸರದೇಶ್ ಪಾಂಡೆ ಅಂತ ನಾನೊಂದು ಎಂಟು ವರ್ಷ ನಾಟಕ ಮಾಡ್ತಿದ್ದೆ ಆವಾಗ ನಮ್ಮ ಗುರುಗಳು ನಮಗೆ ಒಳ್ಳೆ ಸ್ಯಾಲ್ರಿ ಕೊಡೋರು ಕಮರ್ಷಿಯಲ್ಲಾಗಿ ಇತ್ತು ಒಳ್ಳೆ ಸ್ಯಾಲ್ರಿ ಕೊಡೋರು ವಾರಕ್ಕೊಂದೊಂದು ಊರು ಅಡ್ಡಾಡ್ತಿದ್ವಿ ಅವ್ರು ಏನು ಮಾಡೋರು ಅಂತಂದ್ರೆ ವರ್ಷಕ್ಕೆ ತಿಂಗಳಿಗೆ ಒಂದೊಂದು ಸಾವಿರ ಇಟ್ಕೊಂಬಿಟ್ಟು ಒಂದು ಮೂರು ಸಾವಿರ ಸೇರಿಸ್ಬಿಟ್ಟು ಕೊನೆಗೆ ಹದಿನೈದು ಸಾವಿರ ಅಂತ ಕೊಡೋರು ಆ ಥರ ಎರಡು ವರ್ಷ ಕೆಲಸ ಮಾಡಿ ಎರಡು ವರ್ಷದ ಅವ್ರ ಹತ್ರನೇ ಬಿಟ್ಟು ಒಂದೇ ಸತಿ ತಗೊಂಡೋಗ್ಬಿಟ್ಟು ನಮ್ಮ ಅಪ್ಪನತ್ರ ಕೊಟ್ಟು ಫಸ್ಟು ಸಾಲ ಕ್ಲಿಯರ್ ಮಾಡುವಂತ ಮೂವತ್ತು ಸಾವಿರ ರೂಪಾಯಿ ಕೊಟ್ಟು ಕ್ಲಿಯರ್ ಮಾಡಿತ್ತು ಓಕೆ ಸೊ ಇವತ್ತು ಆ ಮೂವತ್ತು ಸಾವಿರ ಅಂದ್ಕೊಳ್ಬೇಕಾದ್ರೆ ದೊಡ್ಡ ವಿಷಯ ಅಲ್ಲ ಅಂತ ಅನಿಸುತ್ತಾ ನಿಮಗೆ ಇಲ್ಲ ಮೇಡಮ್ ಅದು ದೊಡ್ಡದೇ ಯಾಕೆಂದರೆ ಅವತ್ತಿಗೆ ಅದು ಮೂವತ್ತು ಸಾವಿರ ರೂಪಾಯಿ ಏನಿದೆ ನನ್ನ ಮೈಂಡಾಗ ಹೆಂಗೆ ಕೂತಿದೆ ಅಂತಂದರೆ ಇವತ್ತು ಅದು ಮೂವತ್ತು ಲಕ್ಷ ರೂಪಾಯಿ ಅಂದ್ರೂ ಕಡಿಮೆನೇ ಯಾಕೆಂದರೆ ಅಷ್ಟು ನಮಗೆ ಅದು ಬೇಜಾರ ಮಾಡಿದೆ ಅದನ್ನು ದುಡಿಬೇಕು ಅನ್ನೋ ಶಕ್ತಿನೂ ಕೂಡ ಅದೇ ಕೊಟ್ಟಿರು ಕೊಟ್ಟಿರೋದ್ರಿಂದ ಮೂವತ್ತು ಸಾವಿರ ರೂಪಾಯಿನೇ ದೊಡ್ದು ಅಂತ ನನಗೆ ಅನ್ಸುತ್ತೆ ಮೇಲೆ ಓಕೆ